ಉತ್ತರ ಕನ್ನಡ ಜಿಲ್ಲೆಯ ಸಿದ್ದಾಪುರ ತಾಲೂಕು ಕಚೇರಿ ಎದುರುಗಡೆ ಇದ್ದಂತ ಒಂದು ಬೃಹತ್ ಆಲದ ಮರದ ಕೆಳಗಡೆ ಒಬ್ಬ ವ್ಯಕ್ತಿ ಚಪ್ಪಲಿ ಬಲೆಯುತ್ತ ಕಾಯಕವೇ ಕೈಲಾಸ ಅಂತಕಂತ ರೀತಿನಲ್ಲಿ ಜೀವನ ಮಾಡುತ್ತಾ ಇದ್ದರು ಕರ್ನಾಟಕದ ಖ್ಯಾತ ರಾಜಕಾರಣಿಯಾದಂತ ಬಂಗಾರಪ್ಪನವರ ಕಣ್ಣಿಗೆ ಆ ದಲಿತ ವ್ಯಕ್ತಿ ಬೀಳ್ತಾರೆ ಆ ನಂತರ ಆಗಿದ್ದು ಇತಿಹಾಸ 1983 ರಿಂದ ಒಂದಲ್ಲ ಎರಡಲ್ಲ ಸತತ ಮೂರು ಬಾರಿ ಆ ದಲಿತ ವ್ಯಕ್ತಿ ಸಿರಸಿ ಸಿದ್ದಾಪುರ ಕ್ಷೇತ್ರದಿಂದ ಎಂಎಲ್ಎ ಆಗಿ ಆಯ್ಕೆ ಆಗ್ತಾರೆ ಏನು ನಾವು ಬ್ಯೂಟಿ ಆಫ್ ಡೆಮೋಕ್ರಸಿ ಅಂತ ಕರೀತೀವೋ ಅದಕ್ಕೆ ಒಂದು ತಾಜಾ ಉದಾಹರಣೆಯಾಗಿ ಈ ಒಂದು ಸನ್ನಿವೇಶ ನಮ್ಮ ಕಣ್ಣ ಮುಂದೆ ಬರ್ತದೆ ಇಂತಹ ಸಿರಸಿ ಸಿದ್ದಾಪುರ ಕ್ಷೇತ್ರದ ಇಂದಿನ ವಾಸ್ತವವೇನು ಇಂದಿನ ರಾಜಕೀಯವೇನು ಆ ಕ್ಷೇತ್ರದ ಸಮಸ್ಯೆಗಳೇನು ಅಂತಕಂತದ್ನ ನಮ್ಮ ಕರ್ನಾಟಕ ವಿಧಾನಸಭಾ ಚುನಾವಣಾ ಪೂರ್ವ ಸಮೀಕ್ಷೆಯ ಭಾಗವಾಗಿ ನಾವು ಇವತ್ತು ತಿಳಿದುಕೊಳ್ಳೋಣ ಸಿರಸಿ ಸಿದ್ದಾಪುರ ಕ್ಷೇತ್ರ ತಕ್ಷಣ ಕರ್ನಾಟಕದ ಇಬ್ರು ಮಾಜಿ ಮುಖ್ಯಮಂತ್ರಿಗಳು ದೈತ್ಯ ರಾಜಕಾರಣಿಗಳು ನಮ್ಮ ಕಣ್ಣ ಮುಂದೆ ಬರ್ತಾರೆ ಒಂದು ರಾಮಕೃಷ್ಣ ಹೆಗಡೆ ಮತ್ತು ಬಂಗಾರಪ್ಪನವರು ರಾಮಕೃಷ್ಣ ಹೆಗಡೆ ಸಿದ್ದಾಪುರದವರಾದ್ರೆ ಬಂಗಾರಪ್ಪನವರು ಪಕ್ಕದ ತಾಲೂಕಾದಂತ ಸೊರಬದಲ್ಲಿ ಇದ್ದು ತಮ್ಮ ರಾಜಕೀಯವನ್ನ ಮಾಡಿದಂತವರು ಇವರಿಬ್ಬರ ರಾಜಕೀಯ ಪ್ರಭಾವ ಉತ್ತರ ಕನ್ನಡ ಜಿಲ್ಲೆ ಮೇಲಿದೆ ಅದಕ್ಕಿಂತ ಹೆಚ್ಚಾಗಿ ಸಿರಸಿ ಸಿದ್ದಾಪುರ ವಿಧಾನಸಭಾ ಕ್ಷೇತ್ರದ ಮೇಲಿದೆ ಮುಂದುವರೆದ ಹೇಳೋದಾದ್ರೆ ಈ ಕರ್ನಾಟಕದ ಮುಂದಿನ ಮುಖ್ಯಮಂತ್ರಿ ಆಗಬೇಕು ಅಂತಕಂತ ಕನಸು ಕಾಣ್ತಿರತಕ್ಕಂತ ಈಗಿನ ಸ್ಪೀಕರ್ ಆಗಿರತಕ್ಕಂತ ವಿಶ್ವೇಶ್ವರ ಹೆಗಡೆ ಕಾಗೇ ಅವರ ಕ್ಷೇತ್ರ ಕೂಡ ಸಿರಸಿ ಸಿದ್ದಾಪುರ ಆಗಿದೆ ಈ ಸಿರಸಿ ಸಿದ್ದಾಪುರ ಕ್ಷೇತ್ರ ಮೊದಲ ಎರಡು ಚುನಾವಣೆಗಳಲ್ಲಿ ಜನರಲ್ ಕ್ಷೇತ್ರ ಆಗಿತ್ತು ಆದರೆ 1968 ರಿಂದ 2008 ರವರೆಗೆ 40 ವರ್ಷಗಳ ಕಾಲ ಇದು ಎಸ್ಸಿ ಮೀಸಲು ಕ್ಷೇತ್ರವಾಗಿತ್ತು 2008 ರ ಕ್ಷೇತ್ರ ಪುನರ್ವಿಂಗಡಣೆಯ ನಂತರ ಅದೀಗ ಮತ್ತೆ ಜನರಲ್ ಕ್ಷೇತ್ರವಾಗಿ ಮಾರ್ಪಟ್ಟಿದೆ ಎರಡು ಪ್ರಮುಖ ಹವ್ಯಕ ಮಠಗಳಾದಂತ ಸ್ವರ್ಣವಲ್ಲಿ ಮತ್ತು ರಾಮಚಂದ್ರಪುರದ ಪ್ರಭಾವವಿರತಕ್ಕಂತ ಹವ್ಯಕ ಬ್ರಾಹ್ಮಣರ ಸಂಖ್ಯೆ ಇರತಕ್ಕಂತ ದೀವರು ಈಡಿಗರು ಅಂತ ಕರೀತಕ್ಕಂತ ಅತಿ ಹೆಚ್ಚಿನ ಹಿಂದುಳಿದ ವರ್ಗಗಳು ಇರತಕ್ಕಂತ ಒಂದು ಕ್ಷೇತ್ರ ಸಿರಸಿ ಸಿದ್ದಾಪುರ ಈ ಕ್ಷೇತ್ರವನ್ನ ಆಲಿ ಸ್ಪೀಕರ್ ಆಗಿರತಕ್ಕಂತ ವಿಶ್ವೇಶ್ವರ ಹೆಗಡೆ ಕಾಗೇರಿ ಅವರು ಪ್ರತಿನಿಧಿಸುತ್ತಾ ಇದ್ದಾರೆ ಈ ಕ್ಷೇತ್ರದ ರಾಜಕೀಯ ಇತಿಹಾಸವನ್ನ ನಾವು ನೋಡೋದಾದ್ರೆ ಮೊದಲ ಎರಡು ಚುನಾವಣೆಗಳಲ್ಲಿ ರಾಮಕೃಷ್ಣ ಹೆಗಡೆ ಅವರು ಇಲ್ಲಿಂದ ಗೆದ್ದು ವಿಧಾನಸಭೆ ಪ್ರವೇಶಿಸಿದ್ರು ಆದರೆ 1968 ರಲ್ಲಿ ಯಾವಾಗ ಇದು ಎಸ್ಸಿ ಮೀಸಲು ಕ್ಷೇತ್ರ ಆಯಿತೋ ಆವಾಗ ರಾಮಕೃಷ್ಣ ಹೆಗಡೆ ಅವರು ಇಲ್ಲಿಂದ ಹಳಿಯಾಳಕ್ಕೆ ವಲಸೆ ಹೋಗ್ತಾರೆ ಆಗ ಜಯಪ್ರಕಾಶ್ ಅಂತಕಂತ ಬೆಂಗಳೂರಿನ ನಿವಾಸಿಗಳು ಈ ಒಂದು ಸಿರಸಿ ಸಿದ್ದಾಪುರ ಕ್ಷೇತ್ರಕ್ಕೆ ಬರ್ತಾರೆ ಬಂದು ಒಮ್ಮೆ ಪ್ರಜಾ ಸೋಷಿಯಲಿಸ್ಟ್ ಪಕ್ಷದಿಂದ ಮತ್ತೊಮ್ಮೆ ಕಾಂಗ್ರೆಸ್ ನಿಂದ ಅವರು ಶಾಸಕರಾಗಿ ಆಯ್ಕೆ ಆಗ್ತಾರೆ ಆದರೆ 1978 ಕ್ಕೆ ಉಮಾಕಾಂತ್ ಬೋರ್ಜನ್ ಅಂತಕಂತವರು ಇಲ್ಲಿ ಶಾಸಕರಾಗಿ ಆಯ್ಕೆ ಆಗ್ತಾರೆ ಆನಂತರ ನಾನು ಈ ಮೊದಲೇ ಹೇಳಿದ ಹಾಗೇನೆ ಕಾನಡೆ ಮುಕುಂದ್ರಾವ್ ಅಂತಕಂತ ಒಬ್ಬ ದಲಿತ ವ್ಯಕ್ತಿ ಯಾರು ಸಿದ್ದಾಪುರದ ತಾಲೂಕು ಕಚೇರಿ ಎದುರು ಚಪ್ಪಲಿ ಒಲಿತಾ ಇದ್ರೋ ಅವರು ಮೊದಲ ಬಾರಿಗೆ ಜನತಾ ಪಕ್ಷದಿಂದ ಈ ಒಂದು ಕ್ಷೇತ್ರದಲ್ಲಿ ಸ್ಪರ್ಧೆ ಮಾಡ್ತಾರೆ ಬಂಗಾರಪ್ಪನವರು ಸಂಪೂರ್ಣ ಬೆಂಬಲ ನೀಡಿ ಅವರನ್ನ ಗೆಲ್ಲಿಸ್ತಾರೆ ಆನಂತರ ಬಂಗಾರಪ್ಪನವರು ಕಾಂಗ್ರೆಸ್ ಕೋದ ನಂತರ ಕನ್ನಡಿಯವರು ಕೂಡ ಕಾಂಗ್ರೆಸ್ ಹೋಗ್ತಾರೆ ನಂತರ ನಡೆದಂತ ಎರಡು ಚುನಾವಣೆಗಳಲ್ಲಿ ಕೂಡ ಕನ್ನಡಿಯವರು ಬಂಗಾರಪ್ಪನವರ ನೆರವಿನಲ್ಲಿನಲೇ ಗೆಲುವನ್ನ ಸಾಧಿಸುತ್ತಾರೆ ಈ ರೀತಿ ಒಬ್ಬ ದಲಿತ ವ್ಯಕ್ತಿ ಮೂರು ಬಾರಿ ಶಾಸಕರಾಗಿದ್ದ ಈ ಸಂದರ್ಭದಲ್ಲಿ ಅವರು ಜಾಸ್ತಿ ಪುಂಡಾಟ ಮಾಡುತ್ತಾರೆ ಸರಿಯಾಗಿ ಕೆಲಸ ಮಾಡಲ್ಲ ಅಂತಕಂತ ಆರೋಪಗಳು ಕೂಡ ಅವರ ಮೇಲೆ ಕೇಳಿ ಬರ್ತವೆ 1994 ರಲ್ಲಿ ಜನತಾ ದಳದ ಅಭ್ಯರ್ಥಿ ಪಿಎಸ್ ಜೈವಂತ್ ಅನ್ನಕಂತಕವರು ಇಲ್ಲಿ ಜೈವನ್ನ ಗಳಿಸುತ್ತಾರೆ ಇಲ್ಲಿ ಜನತಾ ದಳದ ಜೈವಂತ್ ಮತ್ತು ಕಾಂಗ್ರೆಸ್ ನ ಕಾನಡೆಯವರ ನಡುವಿನ ಹೋರಾಟದ ನಡುವೆ 1994 ಮತ್ತು 2004 ರ ಚುನಾವಣೆಗಳಲ್ಲಿ ಬಿಜೆಪಿ ಅಭ್ಯರ್ಥಿ ವಿವೇಕಾನಂದ ವೈದ್ಯರವರು ಗೆದ್ದು ವಿಧಾನಸಭೆಯನ್ನ ಪ್ರವೇಶಿಸಿದ್ರು 2008 ರಲ್ಲಿ ಈ ಕ್ಷೇತ್ರ ಎಸ್ಸಿ ಮೀಸಲು ಕ್ಷೇತ್ರದಿಂದ ಹೊರಹೋಗಿ ಮತ್ತೆ ಸಾಮಾನ್ಯ ಮೀಸಲು ಕ್ಷೇತ್ರ ಆದಾಗ ಅಲ್ಲಿಯವರೆಗೂ ಅಂಕೋಲಾ ಯಲ್ಲಾಪುರದಲ್ಲಿ ಒಂದು ಶಾಸಕರಾಗಿ ಸತತ ಮೂರು ಬಾರಿ ಶಾಸಕರಾಗಿ ಆಯ್ಕೆ ಆಗಿದಂತ ವಿಶ್ವೇಶ್ವರ ಹೆಗಡೆ ಕಾಗೇರಿ ಅವರು ಸಿರಸಿ ಸಿದ್ದಾಪುರಕ್ಕೆ ಬರ್ತಾರೆ ಮತ್ತು 2008 ರಿಂದ ಸತತ ಮೂರು ಬಾರಿ ಇಲ್ಲಿ ಶಾಸಕರಾಗಿ ಆಯ್ಕೆ ಆಗಿದ್ದಾರೆ 2008 ರಲ್ಲಿ ವಿಶ್ವೇಶ್ವರ ಹೆಗಡೆ ಕಾಗೇರಿ ಅವರು ಇಲ್ಲಿ ಬಂದಾಗ ಕ್ಷೇತ್ರದಲ್ಲಿ ಭಾರಿ ಪೈಪೋಟಿ ಗದ್ದಲ ನಡೀತಾ ಇರ್ತದೆ ಟಿಕೆಟ್ ಗಾಗಿ ಅದರಲ್ಲೂ ಮುಖ್ಯವಾಗಿ ಕಾಂಗ್ರೆಸ್ ನಿಂದ ಕಾಂಗ್ರೆಸ್ ನಲ್ಲಿ ಮಾರ್ಗರೇಟ್ ಆಳ್ವಾ ವರ್ಸಸ್ ದೇಶಪಾಂಡೆ ಅಂತಕಂತ ಒಂದು ವಿರೋಧಿ ಬಣಗಳು ಉಟ್ಕೊಂಡಿರ್ತವೆ ಜೆಡಿಎಸ್ ಕೂಡ ಈ ಕ್ಷೇತ್ರದಲ್ಲಿ ಪ್ರವರ್ಧಮಾನಕ್ಕೆ ಬರ್ತಾ ಇರ್ತದೆ ಇನ್ನು ಬಂಗಾರಪ್ಪನವರ ಸಮಾಜವಾದಿ ಪಕ್ಷ ಕೂಡ ತಾವು ಇಲ್ಲಿ ಗೆಲ್ಲಬೇಕು ಅಂತಕಂತ ಅಟವನ್ನ ತೊಟ್ಟಿರ್ತದೆ ಈ ರೀತಿಯಾದಂತ ಒಂದು ಜಿದ್ದಾಜಿದ್ದಿನ ಪೈಪೋಟಿ ಕೂಡಿರ್ತದೆ ಆಗ ಮಾರ್ಗರೇಟ್ ಆಳ್ವಾರವರ ಒತ್ತಾಯದ ಮೇರೆಗೆ ಕಾಂಗ್ರೆಸ್ ರವೀಂದ್ರನಾಥ್ ನಾಯಕ್ ಅಂತಕಂತವ್ರನ್ನ ಕಾಂಗ್ರೆಸ್ ಅಭ್ಯರ್ಥಿಯಾಗಿ
ಕಣಕ್ಕಿಳಿಸುತ್ತದೆ. ಇದರಿಂದ ಸಿಟ್ಟಿಗೆದ್ದಂತ ದೇಶಪಾಂಡೆ ಅವರು ತನ್ನ ಬೆಂಬಲಿಗರನ್ನ ಬಂಡಾಯ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಅಲ್ಲಿ ಕಣಕ್ಕಿಳಿಸುತ್ತಾರೆ. ಇನ್ನು ಸಮಾಜವಾದಿ ಪಕ್ಷದ ಬಂಗಾರಪ್ಪನವರು ಭೀಮಣ್ಣ ನಾಯಕ ಅಂತಕಂತವರನ್ನ ಎಸ್ಪಿ ಇಂದ ಕಣಕ್ಕಿಳಿಸುತ್ತಾರೆ. ಜೆಡಿಎಸ್ ಕೂಡ ಈ ಕ್ಷೇತ್ರದಲ್ಲಿ ಪೈಪೋಟಿ ಕೊಡಲಿಕ್ಕೆ ತನ್ನ ಅಭ್ಯರ್ಥಿಯನ್ನ ಹಾಕ್ತದೆ. ಹಾಗಾಗಿ ವಿಶ್ವೇಶ್ವರ ಹೆಗಡೆ ಕಾಗೇರಿ ಅವರ ಎದುರುಗಡೆ ನಾಲ್ಕು ಜನ ಪ್ರಬಲ ಅಭ್ಯರ್ಥಿಗಳು ಇರ್ತಾರೆ. ಈ ನಾಲ್ಕು ಜನ ಪ್ರಬಲ ಅಭ್ಯರ್ಥಿಗಳ ನಡುವೆ ಮತಗಳ ಹಂಚಿಕೆಯಾಗಿ ಮತ ವಿಭಜನೆಯಾಗಿ ವಿಶ್ವೇಶ್ವರ ಹೆಗಡೆ ಕಾಗೇರಿ ಅವರು ಬೃಹತ್ ಅಂತರದಲ್ಲಿ ಗೆಲುವನ್ನ ಸಾಧಿಸಲಿಕ್ಕೆ ಸಾಧ್ಯ ಆಗ್ತದೆ. ಇನ್ನು 2013 ನ ಚುನಾವಣೆ ಬರ್ತದೆ. ಯತ ಪ್ರಕಾರ ಬಿಜೆಪಿ ಇಂದ ಕಾಗೇರಿ ಅವರು ಅಭ್ಯರ್ಥಿ ಆಗಿರ್ತಾರೆ. ಇನ್ನು ಕಾಂಗ್ರೆಸ್ ನಿಂದ ದೀಪಕ್ ಹೊನ್ನಾವರ್ ಅವರು ಅಭ್ಯರ್ಥಿಯಾಗಿ ಕಣಕ್ಕಿಳಿತಾರೆ. ಜೆಡಿಎಸ್ ನಿಂದ ಶಶಿಭೂಷಣ್ ಹೆಗಡೆ ಅವರು ಕಣಕ್ಕಿಳಿತಾರೆ. ಈಗಲೂ ಕೂಡ ಮೂರು ಜನಗಳ ನಡುವೆ ತ್ರಿಕೋನ ಸ್ಪರ್ಧೆ ಏರ್ಪಡುತ್ತದೆ. ಈ ತ್ರಿಕೋನ ಸ್ಪರ್ಧೆಯಲ್ಲಿ ಕಾಗೇರಿ ಅವರು ಕೇವಲ 3054 ಮತಗಳ ಅಂತರದಿಂದ ಗೆಲ್ತಾರೆ. ಕಾಗೇರಿ ಅವರು 42854 ಮತಗಳನ್ನು ಪಡೆದ್ರೆ ಅವರ ಸಮೀಪದ ಪ್ರತಿಸ್ಪರ್ಧಿ ಏನು ಕಾಂಗ್ರೆಸ್ನ ದೀಪಕ್ ಹೊನ್ನಾವರ 39795 ಮತಗಳನ್ನು ಪಡೀತಾರೆ. ಜೆಡಿಎಸ್ ಅಭ್ಯರ್ಥಿ ಶಶಿಭೂಷಣ್ ಹೆಗಡೆ ಕೂಡ 39761 ಮತಗಳನ್ನ ಪಡೀತಾರೆ. ಇವರಿಬ್ಬರು 39000 ಚಿಲ್ಲರೆ ಮತಗಳನ್ನ ಪಡೆದ್ರೆ ಕಾಗೇರಿ ಅವರು 42000 ಮತಗಳನ್ನ ಪಡೆದು ಕೇವಲ 3054 ಮತಗಳಿಂದ ಗೆಲುವನ್ನು ಸಾಧಿಸ್ತಾರೆ. ಇತ್ತೀಚಿನ ಚುನಾವಣೆ ನೋಡಿದ್ರು ಕೂಡ ಇಲ್ಲೂ ಕೂಡ ಈಗ ತ್ರಿಕೋನ ಸ್ಪರ್ಧೆ ಇಲ್ಲಿ ಏರ್ಪಟ್ಟಿತ್ತು. ಕಾಗೇರಿ ಅವರು ಬಿಜೆಪಿ ಅಭ್ಯರ್ಥಿಯಾಗಿದ್ದರು, ಕಾಂಗ್ರೆಸ್ನಿಂದ ಭೀಮಣ್ಣ ನಾಯಕ್ ಅಭ್ಯರ್ಥಿಯಾಗಿದ್ದರು, ಜೆಡಿಎಸ್ ಇಂದ ಶಶಿಭೂಷಣ್ ಹೆಗಡೆ ಅಭ್ಯರ್ಥಿಯಾಗಿದ್ದರು. ಈ ರೀತಿಯಾಗಿ ಇಲ್ಲೂ ಕೂಡ ಮತಗಳ ವಿಭಜನೆಯಾಗಿ ಕಾಗೇರಿ ಅವರು ಸುಲಭವಾಗಿ ಗೆಲ್ಲಲಿಕ್ಕೆ ಸಾಧ್ಯ ಆಗಿರ್ತಕ್ಕಂಥ ಕ್ಷೇತ್ರ ಶಿರಸಿ ಸಿದ್ದಾಪುರ. ಇನ್ನು ಕಾಗೇರಿ ಅವರು ಮೂರು ಬಾರಿ ಇಲ್ಲಿ ಶಾಸಕರಾಗಿ ಆಯ್ಕೆಯಾಗಿದ್ದಾರೆ. ಏನೆಲ್ಲ ಕೆಲಸಗಳನ್ನ ಮಾಡಿದ್ದಾರೆ ಅಂತ ಬಂದರೆ 2008 ಮತ್ತು 2013 ರ ಅವಧಿನಲ್ಲಿ ಅವರು ಹೆಚ್ಚಿನ ಕೆಲಸಗಳನ್ನ ಮಾಡೋಕ್ಕಾಗಿಲ್ಲ. ಆದರೆ ಯಾವಾಗ ಅವರು ಬಹಳ ಅಲ್ಪ ಅಂತರದಿಂದ ಗೆದ್ದರು 2013 ರಲ್ಲಿ, ಹಾಗಾಗಿ ಆನಂತರ ಅವರು ಇಲ್ಲಿ ತಾನು ಈ ಕ್ಷೇತ್ರವನ್ನು ಉಳಿಸ್ಕೊಳ್ಬೇಕು ಅಂದರೆ ಅಭಿವೃದ್ಧಿ ಕಾರ್ಯ ಮಾಡಲೇಬೇಕು ಅಂತಕ್ಕಂಥ ಪಣವನ್ನು ತೊಟ್ಟಿದ್ದಾರೆ ಅಂತ ಹೇಳ್ತಾರೆ. ಮೊದಲನೇದಾಗಿ ಶಿರಸಿ ಏನಿದೆ, ಶಿರಸಿಯನ್ನು ಒಂದು ಶೈಕ್ಷಣಿಕ ಜಿಲ್ಲೆಯಾಗಿ ರೂಪಿಸುವುದರಲ್ಲಿ ಕಾಗೇರಿ ಅವರ ಪಾತ್ರ ಇದೆ. ಅವರು ಶಿಕ್ಷಣ ಮಂತ್ರಿಯಾಗಿದ್ದಾಗ ಶಿರಸಿಯನ್ನು ಒಂದು ಪ್ರತ್ಯೇಕ ಶೈಕ್ಷಣಿಕ ಜಿಲ್ಲೆಯನ್ನಾಗಿ ಮಾಡಿದ್ದಾರೆ. ಮತ್ತು ಪ್ರತ್ಯೇಕ ಜೆಡ್ಪಿ ಇಂಜಿನಿಯರಿಂಗ್ ವಿಭಾಗ ಕೂಡ ಶಿರಸಿಗೆ ಇದೆ. ಮತ್ತು ಶಿರಸಿಯ ರೋಡ್ಗಳನ್ನ ಚೆನ್ನಾಗಿ ಮಾಡೋದರಲ್ಲಿ, ಸಿದ್ದಾಪುರದ ರಸ್ತೆಗಳನ್ನ ಚೆನ್ನಾಗಿ ಮಾಡೋದರಲ್ಲಿ, ಶಿರಸಿ ಮತ್ತು ಸಿದ್ದಾಪುರದಲ್ಲಿ ಪ್ರತ್ಯೇಕ ಒಳ್ಳೆಯ ಸುಸಜ್ಜಿತ ಬಸ್ ಸ್ಟ್ಯಾಂಡ್ಗಳನ್ನ ನಿರ್ಮಾಣ ಮಾಡೋದರಲ್ಲಿ ಮತ್ತು ರಸ್ತೆ ಅಗಲೀಕರಣ ಮಾಡೋದರಲ್ಲಿ ಕಾಗೇರಿಯವರ ಪಾತ್ರ ಎದ್ದು ಕಾಣ್ತದೆ. ಅದು ಬಿಟ್ಟರೆ ನೀವು ಹಳ್ಳಿಗಳಿಗೆ ಹೋದರೆ ಹಳ್ಳಿಗಳಿಗೆ ಸಮರ್ಪಕ ರಸ್ತೆಗಳಿಲ್ಲ ಅಂತಕ್ಕಂಥ ಕೂಗು ಇವತ್ತಿಗೂ ಕೂಡ ಮುಂದೆ ಬರೆದಿದೆ. ಕುಡಿಯುವ ನೀರಿಲ್ಲ ಅಂತಕ್ಕಂಥದ್ದನ್ನ ಜನ ಇವತ್ತಿಗೂ ಕೂಡ ದೊಡ್ಡ ಆರೋಪದ ಮಟ್ಟದಲ್ಲಿ ಹೇಳ್ತಾರೆ. ರಸ್ತೆಗಳಿಲ್ಲ, ಕುಡಿಯುವ ನೀರಿಲ್ಲ, ಸಣ್ಣ ಸಣ್ಣ ನದಿಗಳಿಗೆ ಸರಿಯಾದಂಥ ಸೇತುವೆಗಳಿಲ್ಲ, ಈ ರೀತಿಯಾದಂಥ ಹಲವಾರು ದೂರುಗಳು ಕ್ಷೇತ್ರದಲ್ಲಿ ಕಂಡು ಬರ್ತವೆ. ಆದರೆ ಈ ಸಿದ್ದಾಪುರದಲ್ಲಿ ಮಗೆಗಾರ ಅಂತಕ್ಕಂಥ ಒಂದು ಊರಿದೆ. ಆ ಊರಿನಲ್ಲಿ ಕನಿಷ್ಠ 10 ಮನೆಗಳು ಕೂಡ ಇಲ್ಲ ಅಂತ ಹೇಳ್ತಾರೆ. ಆ ಊರಿಗೆ 10 ಕೋಟಿ ರೂಪಾಯಿ ವೆಚ್ಚದಲ್ಲಿ ರಸ್ತೆಗಳನ್ನ ಮಾಡೋದರಲ್ಲಿ ಕಾಗೇರಿ ಮುಂದಾಗಿದ್ದಾರೆ. ಯಾಕೆ ಅಂತ ಕೇಳಿದ್ರೆ ಈ ಮಗೆಗಾರ ಏನು ಊರಿದೆ, ಇದು ಕಾಗೇರಿ ಅವರ ಸೋದರ ಮಾವರ ಊರು. ಹಾಗಾಗಿ ಅವರು ಸ್ವಜನ ಪಕ್ಷಪಾತ ಮಾಡ್ತಾ ಇದ್ದಾರೆ. ತಮ್ಮ ಸೋದರ ಮಾವನ ಊರಿಗೆ 10 ಕೋಟಿ ವೆಚ್ಚವನ್ನು ಮಾಡ್ತಾರೆ, ಬೇರೆ ಊರ ಕಡೆ ಅವರು ತಲೆ ಹಾಕೋದಿಲ್ಲ, ತಲೆ ಕೆಡಿಸ್ಕೋದಿಲ್ಲ ಅಂತೇಳಿ ಜನ ಆರೋಪ ಮಾಡ್ತಿದ್ದಾರೆ. ಇನ್ನು ಯಾವಾಗಲೂ ಕೂಡ ಈ ಶಿರಸಿ ಸಿದ್ದಾಪುರದ ಜನ ತಮ್ಮ ಪಕ್ಕದ ತಾಲೂಕುಗಳಾದಂಥ ಸಾಗರ, ಸೊರಬ, ಶಿಕಾರಿಪುರಕ್ಕೆ ಹೋಲಿಕೆ ಮಾಡ್ಕೊಳ್ತಾರೆ. ಅಲ್ಲಿಯೂ ಕೂಡ ತುಂಬ ಅಭಿವೃದ್ಧಿಯಾಗಿದೆ, ಚೆನ್ನಾಗಿದೆ, ಆದರೆ ನಮ್ಮ ಈ ತಾಲೂಕು ಶಿರಸಿ ಸಿದ್ದಾಪುರ ಯಾಕೆ ಅಭಿವೃದ್ಧಿ ಆಗ್ತಿಲ್ಲ, ಕಾಗೇರಿ ಯಾಕೆ ಇದಕ್ಕೆ ಒತ್ತು ಕೊಡ್ತಿಲ್ಲ ಅಂತ ಕೇಳಿ ಅವ್ರ ಮೇಲೆ ದೂರನ್ನು ಸಲ್ಲಿಸ್ತಾರೆ. ಶಿರಸಿ ವಾಣಿಜ್ಯ ನಗರ ಆಗಿದೆ, ಇಲ್ಲಿನ ಪ್ರಮುಖ ಬೆಳೆ ಅಡಿಕೆಯಾಗಿದೆ. ಹಾಗಾಗಿ ಇಲ್ಲಿ ಒಂದು ಅಭಿವೃದ್ಧಿಯನ್ನು ಸಾಮಾನ್ಯವಾಗಿ ಬಯಸ್ತಾರೆ. ಆದರೆ ಇಲ್ಲಿ ಯಾರು ಭೂ ಮಾಲೀಕರಾಗಿದ್ದಾರೆ, ದೊಡ್ಡ ಮಟ್ಟದ ಭೂಮಿಯನ್ನು ಹೊಂದಿದ್ದಾರೆ, ಬಹಳವಾಗಿ ಹವ್ಯಕ ಬ್ರಾಹ್ಮಣರಿದ್ದಾರೆ, ಅವರೆಲ್ಲರೂ ಕೂಡ ಒಂದು ಮಟ್ಟಿಗೆನ ಏಳಿಗೆಯನ್ನು ಸಾಧಿಸಿದ್ದಾರೆ. ಆ ಸಣ್ಣ ಪುಟ್ಟದಲ್ಲಿ ಹಿಂದುಳಿದ ಜಾತಿಗಳು, ದೀವರು, ಈಡಿಗರೇನ ಕರಿತೀವಿ, ಅವರು ಕೂಡ ಸಣ್ಣ ಪುಟ್ಟ ಜಮೀನು ಹಿಡುವಳಿಯನ್ನು ಹೊಂದಿದ್ದಾರೆ, ಅಡಿಕೆ ಬೆಳೆದು ಹೇಗೋ ಜೀವನವನ್ನು ಸಾಗಿಸ್ತಾ ಇದ್ದಾರೆ. ಆದರೆ ಇಲ್ಲಿರ್ತಕ್ಕಂಥ ಕೂಲಿಕಾರರು ಅವರು ಬದುಕು ಮಾತ್ರ ಶೋಚನೀಯ ಆಗಿದೆ. ಅರಣ್ಯವನ್ನೇ ನಂಬ್ಕೊಂಡಿರ್ತಕ್ಕಂಥ ಆದಿವಾಸಿಗಳು ಅವರ ಬದುಕು, ಅರಣ್ಯವಾಸಿಗಳ ಬದುಕು ಶೋಚನೀಯವಾಗಿದೆ. ಬಹಳಷ್ಟು ಜನ ಅರಣ್ಯ ಭೂಮಿಯನ್ನು ಸಾಗುವಳಿ ಮಾಡಿಕೊಂಡು ಇಲ್ಲಿ ಜೀವನ ಸಾಗಿಸ್ತಾ ಇದ್ದಾರೆ. ಆ ಭೂಮಿಯನ್ನು ತಮ್ಮ ಹೆಸರು ಮಾಡಿಕೊಡಿ ಅಂತೇಳಿ ಕಳೆದ 20-25 ವರ್ಷಗಳಿಂದ ಹೋರಾಟ ಮಾಡ್ತಾ ಬರ್ತಾ ಇದ್ದಾರೆ. ಆದರೆ ಅವ್ರ ಕಡೆಗೆ ಯಾರೂ ತಲೆ ಕೆಡಿಸ್ಕೊಂಡಿಲ್ಲ, ಕಾಗೇರಿ ಅವರು ಕೂಡ. ಏನು ಅರಣ್ಯ ಭೂಮಿಯನ್ನು ಸಾಗುವಳಿ ಮಾಡ್ಕೊಂಡಿರ್ತಕ್ಕಂಥ ರೈತರಿದ್ದಾರೆ, ಅವ್ರಿಗೆ ಈ ಕಾಡು ಪ್ರಾಣಿಗಳ ದಾಳಿ, ಆನೆ ದಾಳಿ ಅಂತಕ್ಕಂಥದ್ದು ಸರ್ವೇ ಸಾಮಾನ್ಯ ಆಗಿದೆ. ಇದರಿಂದ ತಮಗೆ ರಕ್ಷಣೆ ಬೇಕು, ಈ ರೀತಿ ದಾಳಿಗೊಳಗಾದವರಿಗೆ ಪರಿಹಾರ ಬೇಕು ಅಂತೇಳಿ ಬಹಳ ದಿನಗಳಿಂದ ಹಕ್ಕು ತಯಪಡ್ತಾ ಇದ್ದಾರೆ. ಆದರೆ ಆ ಯಾವ ಸಮಸ್ಯೆಗಳು ಇದುವರೆಗೂ ಕೂಡ ನಿಂತಿಲ್ಲ, ಮುಂದುವರಿತಾನೇ ಬಂದಿವೆ.
ಅಗನಾಶಿನಿ ನದಿ ಶಿರಸಿ ಸಿದ್ದಾಪುರದಲ್ಲಿ ಹರಿದು ಹೋಗ್ತದೆ ಆದರೂ ಕೂಡ ಅಲ್ಲಿನ ಕ್ಷೇತ್ರದ ಜನ ಕುಡಿಯುವ ನೀರಿಲ್ಲ ಅಂತ ಹೇಳ್ತಕ್ಕಂತದ್ದು ಒಂದು ಅತ್ಯಾಶ್ಚರ್ಯ ಅಂತ ನಮಗೆ ಅನ್ನಿಸಬಹುದು ವಿದ್ಯುತ್ ಸಮಸ್ಯೆ ರಸ್ತೆ ಸಮಸ್ಯೆ ಮತ್ತೆ ಆಗ್ಲೇ ಹೇಳಿದಾಗೇನೆ ಆ ನದಿಗಳಿಗೆ ಸೇತುವೆ ಸಮಸ್ಯೆ ಈ ರೀತಿಯ ಹತ್ತಾರು ಸಮಸ್ಯೆಗಳು ಇಲ್ಲಿವೆ ಜನರ ಬಹಳ ದಿನಗಳ ಬೇಡಿಕೆ ಏನಪ್ಪಾ ಅಂತಂದ್ರೆ ಶಿರಸಿ ಇಷ್ಟೆಲ್ಲ ಮುಂದುವರೆದಿದ್ರೂ ಕೂಡ ಒಂದು ರಾಷ್ಟ್ರೀಯ ಹೆದ್ದಾರಿ ಇಲ್ಲ ಒಂದು ರೈಲ್ವೆ ಮಾರ್ಗ ಇಲ್ಲ ಹಾಗಾಗಿ ತಾಳಗುಪ್ಪ ಹುಬ್ಳಿ ನಡುವೆ ರೈಲ್ವೆ ಮಾರ್ಗ ಆಗಬೇಕು ಅಂತಕಂತದ್ದು ಬಹುದಿನಗಳ ಬೇಡಿಕೆ ಆದರೆ ಇದುವರೆಗೂ ಅದು ಕಾರ್ಯತತ್ಪರ ಆಗಿಲ್ಲದೆ ಇರತಕ್ಕಂತದ್ದು ವಾಸ್ತವ ಇನ್ನು ಉತ್ತರ ಕನ್ನಡ ಜಿಲ್ಲೆ ನಿಮಗೆ ಗೊತ್ತಿದೆ ಆ ಒಂದು ಏನು ಬೆಟ್ಟ ಗುಡ್ಡಗಳು ಪರ್ವತ ಶ್ರೇಣಿ ಸಹ್ಯಾದ್ರಿಯ ತಪ್ಪಲು ಪಶ್ಚಿಮ ಘಟ್ಟ ಈ ರೀತಿಯಾದಂತ ಹಲವಾರು ಪ್ರೇಕ್ಷಣೀಯ ಸ್ಥಳಗಳನ್ನು ಹೊಂದಿರತಕ್ಕಂತ ಒಂದು ಜಿಲ್ಲೆ ಆದರೆ ಇಲ್ಲಿ ಸಮರ್ಪಕ ಪ್ರವಾಸೋದ್ಯಮ ಅಂತಕಂತದ್ದು ಅಭಿವೃದ್ಧಿ ಆಗಿಲ್ಲ ಸರಿಯಾದಂತ ಸೌಲಭ್ಯಗಳಿಲ್ಲ ಆ ಮೂಲಕ ಉದ್ಯೋಗ ಸೃಷ್ಟಿಯಾಗದಾಗ್ಲಿ ಸರ್ಕಾರದ ಬೊಕ್ಕಸಕ್ಕೆ ಆದಾಯ ಬರೋದಾಗ್ಲಿ ಆಗಿಲ್ಲ ಅಂತಕಂತದ್ದು ಹಿಂದಿನಿಂದಲೂ ಇರತಕ್ಕಂತ ಆರೋಪ ಹಾಗೇನೇ ಶಿರಸಿಯನ್ನ ಪ್ರತ್ಯೇಕ ಜಿಲ್ಲೆ ಮಾಡಬೇಕು ಅಂತ ಹೇಳಿ ಬಹಳ ದಿನಗಳಿಂದ ಹೋರಾಟ ನಡೀತಾ ಇದೆ ಆ ಹೋರಾಟವನ್ನ ಯಾರು ಕೂಡ ಕಿವಿಗೆ ಹಾಕೊಳ್ತಾ ಇಲ್ಲ ಶಿರಸಿಯನ್ನ ಪ್ರತ್ಯೇಕ ಶೈಕ್ಷಣಿಕ ಜಿಲ್ಲೆಯನ್ನಾಗಿ ಮಾಡಿದಂತ ಕಾಗೇರಿಯರು ಕೂಡ ತಲೆಗೆ ಹಾಕೊಳ್ತಾ ಇಲ್ಲ ಈಗ ನಾವು ಕೊನೆಯ ಘಟ್ಟದಲ್ಲಿ 2023 ರ ವಿಧಾನಸಭಾ ಚುನಾವಣೆ ಇಲ್ಲಿ ಹೇಗಿರ್ತದೆ ಯಾವ ಪಕ್ಷಗಳಿಂದ ಯಾರ್ಯಾರು ಟಿಕೆಟ್ ಆಕಾಂಕ್ಷಿಗಳಿದಾಗಿದ್ದಾರೆ ಅಂತಕಂತದ್ದನ್ನ ನೋಡೋಣ ಮೊದಲನೆಯದಾಗಿ ಬಿಜೆಪಿ ಬಿಜೆಪಿಯಿಂದ ವಿಶ್ವೇಶ್ವರ ಹೆಗಡೆ ಕಾಗೇರಿ ಅವರು ಅಭ್ಯರ್ಥಿ ಆಗಬೇಕು ಅಂತಕಂತದ್ದು ಜನರ ಬಯಕೆ ಕಾಗೇರಿ ಅವರ ಕೂಡ ಬಯಕೆ ಆಗಿದೆ ಆದರೆ ಅವರು ಮೂರು ಸಾರಿ ಗೆದ್ದಿದ್ದಾರೆ ಜನೋಪಯೋಗಿ ಕೆಲಸ ಮಾಡಿಲ್ಲ ಆಡಳಿತ ವಿರೋಧಿ ಅಲೆ ಇದೆ ಅಂತಕಂತ ಮಾತುಗಳು ಕೂಡ ಕೇಳಿಬರ್ತಾ ಇದೆ ಹಾಗಾಗಿ ಕಾಗೇರಿ ಅವರನ್ನು ಬೆಂಗಳೂರಿನ ಯಾವುದಾದ್ರೂ ಕ್ಷೇತ್ರಕ್ಕೆ ಕಳಿಸಿ ಇಲ್ಲಿ ಹಣವನ್ನು ಹೊಂದಿರತಕ್ಕಂತ ಅಡಿಕೆಯನ್ನು ಚೆನ್ನಾಗಿ ಬೆಳೆದು ದೊಡ್ಡ ಉದ್ಯಮಿ ಆಗಿರತಕ್ಕಂತ ಆರ್ಎಸ್ಎಸ್ನ ಬೆಂಬಲವೂ ಇರತಕ್ಕಂತ ಶ್ರೀನಿವಾಸ್ ಹೆಬ್ಬಾರ್ ಅವರು ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿ ಆಗ್ತಾರೆ ಅಂತಕಂತ ಮಾತುಗಳು ಕೂಡ ಕೇಳಿ ಬರ್ತಿವೆ ಅದರ ಜೊತೆಗೇನೆ ಅನಂತಕುಮಾರ್ ಹೆಗಡೆ ಉತ್ತರ ಕನ್ನಡದ ಸಂಸದರು ಅವರು ನನಗೆ ಸಂಸದ ಸಾಕಾಗಿದೆ ಅಂತಕಂತದನ್ನ ಬಹಳ ಸಲ ಹೇಳಿದ್ದಾರೆ ರಾಜ್ಯ ರಾಜಕಾರಣ ಪ್ರವೇಶ ಮಾಡಬೇಕು ಅಂತ ಬಹಳ ಸಲ ಹೇಳ್ತಿದ್ದಾರೆ ಹಾಗಾಗಿ ಅವರು ಕೂಡ ಶಿರಸಿ ಸಿದ್ದಾಪುರ ಕ್ಷೇತ್ರದ ಮೇಲೆ ಕಣ್ಣಿಟ್ಟಿದ್ದಾರೆ ಆದರೆ ಕಾಗೇರಿ ಅವರು ತಾನು ಸಿಎಂ ಆಗಬೇಕು ಅಂತ ಬಯಸ್ತಿದ್ದಾರೆ ಅವರು ಸುಲಭಕ್ಕೆ ಕ್ಷೇತ್ರ ಬಿಟ್ಕೊಡ್ತಾರಾ ಅಂತಕಂತ ಪ್ರಶ್ನೆ ಇದೆ ಹಾಗಾಗಿ ಇದುವರೆಗೂ ಇಲ್ಲಿ ಕೂಡ ಕಾಗೇರಿ ಅವರೇ ಬಿಜೆಪಿ ಅಭ್ಯರ್ಥಿ ಅಂತಿದೆ ಟಿಕೆಟ್ ಘೋಷಣೆ ಆದಾಗ ಅಷ್ಟೇನೆ ಯಾರು ಅಭ್ಯರ್ಥಿ ಅಂತಕಂತದನ್ನ ನಾವು ಫೈನಲ್ ಮಾಡಬಹುದು ಇನ್ನು ಕಾಂಗ್ರೆಸ್ ಇಂದ ಬಂದ್ರೆ ಡಿಸಿಸಿ ಬ್ಯಾಂಕ್ ಅಧ್ಯಕ್ಷರಾಗಿರ್ತಕ್ಕಂತ ಕಳೆದ ಚುನಾವಣೆಯಲ್ಲಿ ಸೋತಿರ್ತಕ್ಕಂತ ಭೀಮಣ್ಣ ನಾಯಕರವರು ಮೊದಲ ಆಯ್ಕೆ ಅಂತ ಹೇಳಿ ಜನ ಹೇಳ್ತಾರೆ ಅವರೇ ಇಲ್ಲಿ ಟಿಕೆಟ್ ಅನ್ನು ಪಡಿತಾರೆ ಅಂತ ಹೇಳ್ತಾರೆ ಇನ್ನು ಎರಡನೇದಾಗಿ ದೀಪಕ್ ಹೊನ್ನಾವರ್ ಕಳೆದ ಚುನಾವಣೆಗಳಲ್ಲಿ ಕಾಂಗ್ರೆಸ್ ಇಂದ ಸ್ಪರ್ಧಿಸಿ ಸೋತಿದ್ರು ಅವರ ಸಹೋದರಿಯಾದಂಥ ಸುಷ್ಮಾ ರೆಡ್ಡಿ ಅವರು ಒಂದು ಕಾಂಗ್ರೆಸ್ ಟಿಕೆಟ್ಗಾಗಿ ಪ್ರಬಲ ಪೈಪೋಟಿಯನ್ನು ನಡೆಸ್ತಾ ಇದ್ದಾರೆ ಯಾಕೆ ಅಂದರೆ ಸುಷ್ಮಾ ರೆಡ್ಡಿ ಮತ್ತು ದೀಪಕ್ ಹೊನ್ನಾವರವರು ಡಿ ಕೆ ಸಿ ಏನಿದ್ದಾರೆ ಕೆ ಪಿ ಸಿ ಸಿ ಅಧ್ಯಕ್ಷರು ಅವರಿಗೆ ಹತ್ತಿರದ ಸಂಬಂಧವನ್ನು ಹೊಂದಿದ್ದಾರೆ ಹಾಗಾಗಿ ಏನಾದರೂ ಮಾಡಿ ಕ್ಷೇತ್ರದಲ್ಲಿ ಟಿಕೆಟನ್ನು ಪಡಿಬೇಕು ಅಂತಕ್ಕಂಥದ್ದು ಅವರ ಹಂಬಲ ಇನ್ನು ಮಾರ್ಗರೇಟ್ ಆಳ್ವಾರ್ ಅವರ ಮಗ ನಿವೇದಿತ ಆಳ್ವ ಅವರು ಈಗ ನಿಗಮ ಮಂಡಳಿಯಲ್ಲಿದ್ದಾರೆ ಅವರು ತಾನೂ ಕೂಡ ಈ ಕ್ಷೇತ್ರದಲ್ಲಿ ಪ್ರಬಲ ಸ್ಪರ್ಧಿಯಾಗಿದ್ದೀನಿ ತನಗೆ ಟಿಕೆಟ್ ಬೇಕು ಅಂತೇಳಿ ಅವರು ಕೇಳ್ತಾ ಇದ್ದಾರೆ ಅಂದರೆ ಕಾಂಗ್ರೆಸ್ನಿಂದ ಮೂರು ಜನ ಪ್ರಬಲ ಅಭ್ಯರ್ಥಿಗಳಿದ್ದಾರೆ ಜಾತಿ ಕಾರಣಕ್ಕೆ ಎಲ್ಲ ರಾಜಕೀಯ ಅನುಭವದ ಕಾರಣಕ್ಕೆ ಭೀಮಣ್ಣ ನಾಯಕ್ ಅವರೇ ಇಲ್ಲಿ ಶಿರಸಿ ಸಿದ್ದಾಪುರದಲ್ಲಿ 2023ಕ್ಕೆ ಕ್ಯಾಂಡಿಡೇಟ್ ಆಗ್ತಾರೆ ಅಂತ ಮಾತುಗಳು ಕೇಳಿಬರ್ತಾ ಇವೆ ಆದರೆ ಭೀಮಣ್ಣ ನಾಯಕ್ ಕಳೆದ ಹಲವಾರು ಚುನಾವಣೆಗಳಲ್ಲಿ ಸತತವಾಗಿ ಸೋತಿದ್ದಾರೆ ಅವರು ಒಂದು ಚುನಾವಣೆಯನ್ನು ಕೂಡ ಗೆಲ್ಲಲಿಕ್ಕೆ ಸಾಧ್ಯ ಆಗಿಲ್ಲ ಅವರಿಗೆ ಸೋಷಿಯಲ್ ಇಂಜಿನಿಯರಿಂಗ್ ಮಾಡಕ್ಕೆ ಬರೋದಿಲ್ಲ ಚುನಾವಣೆ ಎದುರಿಸಕ್ಕೆ ಬರೋದಿಲ್ಲ ಹಾಗಾಗಿ ಅವರಿಗೆ ಟಿಕೆಟ್ ಕೊಡಬಾರ್ದು ಕಾಂಗ್ರೆಸ್ಸಿಂದ ಅವರಿಗೆ ಟಿಕೆಟ್ ಕೊಟ್ಟರೆ ಮತ್ತೆ ಸೋಲ್ತಾರೆ ಅಂತಕ್ಕಂಥ ಒಂದು ವಾದ ಕೂಡ ಜನರಲ್ಲಿದೆ ಇನ್ನು JDSಯಿಂದ ಶಶಿಭೂಷಣ್ ಹೆಗಡೆ ಅವರು ಅಭ್ಯರ್ಥಿಯಾಗಿ ಕಣಕ್ಕಿಳಿತಾರೆ ಅಂತೇಳಿ ಜನ ಹೇಳ್ತಾ ಇದ್ದಾರೆ ಈ ಶಶಿಭೂಷಣ್ ಹೆಗಡೆಗೆ ಒಳ್ಳೆಯ ಹೆಸರು ಕೂಡ ಇದೆ ಅವರು ಸಜ್ಜನ ಅಂತ ಹೆಸರು ಮಾಡಿದ್ದಾರೆ ಅಂತಕ್ಕಂಥದ್ದು ಕೂಡ ಅಲ್ಲಿ ಜನ ಹೇಳ್ತಾರೆ ಆದರೆ ಶಶಿಭೂಷಣ್ ಹೆಗಡೆ JDSಯಿಂದ ಕಣಕ್ಕಿಳಿದ್ರೆ ಗೆಲ್ಲಕ್ಕಾಗಲ್ಲ ಅವರು ಕಾಂಗ್ರೆಸ್ ಟಿಕೆಟಿಂದ ಈ ಶಿರಸಿ ಸಿದ್ದಾಪುರದಲ್ಲಿ ಕಣಕ್ಕಿಳಿದ್ರೆ ಕಾಂಗ್ರೆಸ್ ಮತಗಳು ಒಂದಷ್ಟು JDS ಮತಗಳು ಎಲ್ಲ ಸೇರಿ ಅವರು ಗೆಲುವನ್ನು ಸಾಧಿಸಬಹುದು ಅಂತ ಹೇಳ್ತಿದ್ದಾರೆ ಆದರೆ ಶಶಿಭೂಷಣ್ ಹೆಗಡೆ ಹಾಗಾಗಿ ಕಾಂಗ್ರೆಸ್ ಮೇಲೂ ಕೂಡ ಒಂದು ಕಣ್ಣಿಟ್ಟಿದ್ದಾರೆ ಕಾಂಗ್ರೆಸ್ ಟಿಕೆಟ್ ಕೊಟ್ಟರೆ ಆ ಕಡೆ ಹೋಗೋದು ಖಚಿತ ಅಂತ ಹೇಳ್ತಾ ಇದ್ದಾರೆ ಆದರೆ ಶಶಿಭೂಷಣ್ ಹೆಗಡೆಗೆ ಕಾಂಗ್ರೆಸ್ ಟಿಕೆಟ್ ಕೊಡ್ತಾರಾ ಇಲ್ವಾ ಅಂತಕ್ಕಂಥದ್ದು ಪ್ರಶ್ನೆ ಆಗಿದೆ ಹಾಗಾಗೇ ಶಶಿಭೂಷಣ್ ಹೆಗಡೆ ಕಾಂಗ್ರೆಸ್ ಟಿಕೆಟ್ ಕೊಡದೇ ಇದ್ದರೆ ತಾನು JDSಯಿಂದನೇ ಉರಿಯಾಳು ಆಗಬೇಕು ಅಂತ ನಿರ್ಧಾರ ಮಾಡಿದ್ದಾರೆ ಒಟ್ಟಾರೆ ಶಿರಸಿ ಸಿದ್ದಾಪುರದಲ್ಲಿ ಒಂದು ಅಭ್ಯರ್ಥಿಗಳ ದಂಡೇ ನೆರೆದಿದೆ ಟಿಕೆಟ್ ಆಕಾಂಕ್ಷಿಗಳ ದಂಡೇ ಇದೆ ಈ ಎಲ್ಲ ದಂಡು ಇರೋದ್ರಿಂದ ಕಾಂಗ್ರೆಸ್ನಲ್ಲಿ 3-4 ಜನ ಅಭ್ಯರ್ಥಿಗಳು ಇರೋದ್ರಿಂದ ಅವರೆಲ್ಲರೂ ಕೂಡ ತಮ್ಮ ಟಿಕೆಟ್ ಸಿಗ್ತಾ
ಸಿಗದೆ ಇರಲಿ ಅವರು ಬಂಡಾಯ ಅಭ್ಯರ್ಥಿಗಳಾಗಿಯೋ ಪಕ್ಷಾಯ ಅಭ್ಯರ್ಥಿಗಳಾಗಿಯೋ ಕಣ ಕಿಳಿದೇಬೇಕು ಅಂತ ನಿರ್ಧಾರ ಮಾಡಿದ್ದಾರೆ ಈ ಎಲ್ಲವೂ ಒಂದು ತರದಲ್ಲಿ ವಿಶ್ವೇಶ್ವರ ಹೆಗಡೆ ಕಾಗೇರಿ ಏನಿದ್ದಾರೆ ಬಿಜೆಪಿ ಅವರಿಗೆ ವರವಾಗಿ ಪರಿಣಮಿಸತಕ್ಕಂತ ಒಂದು ಸಾಧ್ಯತೆ ಇದೆ ಇತಿಚಿಕಿನ ಏನು ಗ್ರಾಮ ಪಂಚಾಯತ್ ತಾಲೂಕ ಪಂಚಾಯತ್ ಜಿಲ್ಲಾ ಪಂಚಾಯತ್ ಚುನಾವಣೆ ನಡೆದಿವೆ ಈ ಚುನಾವಣೆಗಳಲ್ಲಿ ಕೂಡ ಕಾಂಗ್ರೆಸ್ ಒಂದು ಒಳ್ಳೆಯ ಸಾಧನೆ ಮಾಡುತ್ತಾ ಬರ್ತಾ ಇದೆ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಹಾಗಾಗಿ ಅದು ವಿಧಾನಸಭಾ ಚುನಾವಣೆ ಮೇಲೆ ಪರಿಣಾಮ ಬೀರುತ್ತದೆ ಅಂತಕಂತದ್ದನ್ನ ನಾವು ಕಾದು ನೋಡಬೇಕಿದೆ ಇದಿಷ್ಟು ಸಿರ್ಸಿ ಸಿದ್ದಾಪುರ ವಿಧಾನಸಭಾ ಕ್ಷೇತ್ರದ ಒಂದು ಸಂಕ್ಷಿಪ್ತ ಮಾಹಿತಿ ಚುನಾವಣೆ ಘೋಷಣೆ ಆದ ನಂತರ ನಾವು ಮತ್ತಷ್ಟು ಮಾಹಿತಿಯೊಂದಿಗೆ ನಿಮ್ಮ ಮುಂದೆ ಬರ್ತೀವಿ ಈ ರೀತಿಯ ಮಾಹಿತಿಪೂರ್ಣ ವಿಡಿಯೋಗಳಿಗಾಗಿ ವಸ್ತುನಿಷ್ಠ ವಿಡಿಯೋಗಳಿಗಾಗಿ ನಾನು ಗೌರಿ YouTube ಚಾನೆಲ್ ಗೆ ನೀವು ಸಬ್ಸ್ಕ್ರೈಬ್ ಆಗಬೇಕು ಅಂತ ಹೇಳಿ ತಮ್ಮಲ್ಲಿ ಮನವಿ ಮಾಡ್ತೀವಿ।